ನಮಸ್ಕಾರ ಮನಿ ಮನೀಸ್ ಹ್ಯಾಪಿನೆಸ್ ನೋಡ್ತಾ ಇರುವಂತಹ ಎಲ್ಲ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಅಗರ್ಭ ಶ್ರೀಮಂತರಿಗೆ ಇವತ್ತಿನ ಸರಣಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇನ್ನು ಮುಂದಿನ ಕ್ಲಾಸಸ್ ಬಗ್ಗೆ ಹೇಳ್ಬಿಡೋಣ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ತುಂಬ ಜನ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದಾರೆ ಕ್ಲಾಸಸ್ ಡೇಟ್ಸ್ ಹತ್ರ ಬಂದೇ ಒಂದು ಹತ್ತು ದಿನಗಳ ಕಾಲ ಅಷ್ಟೇ ಇರಬೇಕು ಕ್ಲಾಸಸ್ಗೆ ಸೊ ಹಾಗಾಗಿ ಸೀಟ್ಸ್ ತುಂಬ ಫಿಲ್ ಆಗ್ತಾ ಇದೆ ಕೆಲವಷ್ಟು ಲಿಮಿಟೆಡ್ ಸೀಟ್ಸ್ ಅಷ್ಟೇ ಬಾಕಿ ಇದೆ ಅದರಲ್ಲೂ ಈ ಬಾರಿ ವಿಶೇಷತೆ ಏನಂತಂದರೆ ನಾವು ರಿಜಿಸ್ಟ್ರೇಷನ್ಸ್ ಆಗಿರೋದೆಲ್ಲ ನೋಡ್ತಾ ಇದ್ದಾಗ ಮ್ಯಾಕ್ಸಿಮಮ್ ಸೆವೆಂಟಿ ಫೈವ್ ಪರ್ಸೆಂಟ್ ಹೆಣ್ಣು ಮಕ್ಕಳೇ ಇದ್ದಾರೆ ಸೊ ಹಾಗಿದ್ಮೇಲೆ ಎಲ್ಲರಿಗೂ ಬಂಗಾರ ಬಂಗಾರ ತಗೊಳ್ಬೇಕು ಹೆಚ್ಚು ಹೆಚ್ಚು ಚಿನ್ನ ನಮ್ಮ ನಮ್ಮ ಜೊತೆ ಇರಬೇಕು ಎಲ್ಲಾ ರೀತಿ ಒಡವೆಗಳು ಮಾಡಿಸ್ಕೊಳ್ಬೇಕು ಆಸೆ ಇದ್ದೇ ಇರುತ್ತಲ್ವಾ ಹಾಗೆ ನಮ್ಮ ಒಂದು ವಿಚಾರದಲ್ಲಿ ಕೂಡ ಹೇಳಬೇಕು ಅಂದ್ರೆ ಚಿನ್ನ ಅಥವಾ ಬಂಗಾರ ಅನ್ನುವಂಥದ್ದು ಸಂಪತ್ತಿನ ಒಂದು ಸಂಕೇತ ಸೊ ಹಾಗಾಗಿ ಹೆಚ್ಚು ಹೆಚ್ಚು ಬಂಗಾರ ನಾವು ತಗೊಳ್ಬೇಕು ತಗೊಂಡಿರುವಂತಹ ಬಂಗಾರವನ್ನ ಜೋಪಾನವಾಗಿ ಭದ್ರತೆಯಾಗಿ ಇಟ್ಕೊಳ್ಬೇಕು ಅಂದ್ರೆ ಏನೆಲ್ಲ ಮಾಡಬೇಕು ಅಂತ ಮುಂದಿನ ಕ್ಲಾಸಸ್ ನಲ್ಲಿ ಒಂದು ಸಂಕ್ಷಿಪ್ತವಾಗಿ ಗುರುಜಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಒಂದು ಒಂದಷ್ಟು ಸಮಯ ಅವಕಾಶ ಅದನ್ನೇ ಹೇಳ್ಕೊಡ್ತಾರೆ ಸೊ ಮಿಸ್ ಎಲ್ಲ ರಿಜಿಸ್ಟರ್ ಮಾಡ್ಕೊಳ್ಳಿ ಜೊತೆಗೆ ಬರ್ತಾ ಎಲ್ಲರೂ ಒಂದು ಹಿಡಿ ಕಲ್ಲುಪ್ಪನ್ನ ತರಬೇಕು ಬಿಳಿಯ ವಸ್ತ್ರದಲ್ಲಿ ಬರಬೇಕು ಎಲ್ಲರಿಗೂ ಹತ್ತಾರು ದಿನಗಳ ಕಾಲ ಗುರುಜಿ ಹಿಮಾಲಯ ಪ್ರವಾಸಕ್ಕೆ ಹೋಗಿ ಅಲ್ಲಿ ವಿಶ್ವಕ್ರಿಯೆಯನ್ನ ಮಾಡಿ ಅಲ್ಲಿನಿಂದ ತಂದಂತ ಜಲವನ್ನ ವಿಶ್ವ ತೀರ್ಥದ ರೀತಿಯಲ್ಲಿ ಎಲ್ಲರಿಗೂ ಅವರ ಆಶೀರ್ವಾದ ಮಾಡಿ ಹಂಚ್ತಾ ಇದ್ದಾರೆ ಕ್ಲಾಸ್ ಅಲ್ಲೇ ಹಂಚ್ತಾರೆ ಸೊ ಹಾಗಾಗಿ ಮಿಸ್ ಎಲ್ಲರೂ ರಿಜಿಸ್ಟರ್ ಮಾಡ್ಕೊಳ್ಳಿ ಈ ಒಂದು ಅದ್ಭುತವಾದ ಕ್ಷಣಗಳಿಗೆ ಸಾಕ್ಷಿ ಆಗ್ಬೇಕು ಯಾರು ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಇನ್ನು ಬುಕ್ಸ್ ಬಗ್ಗೆ ಸುಮಾರು ಜನ ಎಲ್ಲಾ ಬುಕ್ಸ್ ಅನ್ನ ತಗೊಳ್ತಾ ಇದ್ದೀರಿ ಇನ್ನೂ ಕೂಡ ಒಂದಷ್ಟು ಜನರಿಗೆ ಬ್ರಹ್ಮಾಸ್ತ್ರ ಬುಕ್ ತಗೊಂಡಿದ್ದೀರಾ ಬ್ರಹ್ಮಾಸ್ತ್ರ ಬುಕ್ ಓದ್ತಾ ಬ್ರಹ್ಮಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಬರ್ತಾ ಒಂದು ಯೂಟ್ಯೂಬ್ ಕಮೆಂಟ್ ಅಲ್ಲಿ ನಾನು ನೋಡಿದೆ ಬ್ರಹ್ಮಾಸ್ತ್ರ ಬುಕ್ ತಗೊಂಡಿದ್ದೀನಿ ಬರೆಯೋದಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ ಏನ್ ಮಾಡ್ಲಿ ಅಂತ ಸೊ ಯಾರ್ಯಾರು ನಮ್ಮ ಕ್ಲಾಸಸ್ ಅಟೆಂಡ್ ಮಾಡ್ತೀರಾ ಎಲ್ಲರಿಗೂ ವಿಶೇಷವಾಗಿ ಬ್ರಹ್ಮಾಸ್ತ್ರ ಆಗಿರ್ಬೋದು ಅಥವಾ ಬೇರೆ ಪುಸ್ತಕಗಳ ಬಗ್ಗೆ ಆಗಿರ್ಬೋದು ಒಂದು ವಿಡಿಯೋ ವಿಶೇಷ ವಿಡಿಯೋ ನಿಮಗೆ ಅಂತಾನೆ ಮಾಡಿ ಗುರುಜಿ ಅವರ ಟೀಮ್ ಕಡೆಯಿಂದ ನಿಮ್ಗೆ ಕಳಿಸ್ಕೊಡ್ತಾರೆ ಸೊ ಅಲ್ಲಿ ಕುಲಂಕುಷವಾಗಿ ನಿಮ್ಗೆ ಏನಾದ್ರೂ ಮಿಸ್ ಆಗಿದ್ರೆ ಆ ವಿಡಿಯೋ ಬರುವಂತಹದ್ದು ಇನ್ನೊಮ್ಮೆ ನಮ್ಮ ಆಫೀಸ್ಗೆ ಕಾಲ್ ಮಾಡಿ ಅವರು ನಿಮ್ಗೆ ಆ ವಿಡಿಯೋ ಕಳಿಸ್ಕೊಡ್ತಾರೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಬ್ರಹ್ಮಾಸ್ತ್ರ ಪುಸ್ತಕದಲ್ಲಿ ವಿಶೇಷವಾಗಿ ಅರವತ್ ದಿನಗಳ ಕಾಲ ಮಾಡುವಂತಹ ಒಂದು ಕ್ರಿಯೆ ಇದೆ ಒಂದು ವರ್ಕ್ ಇದೆ ಒಂದು ಟಾಸ್ಕ್ ಇದೆ ಅಂತಾನೆ ತಗೊಳ್ಳಿ ಹೋಮ್ ವರ್ಕ್ ಅಂತಾನೆ ತಗೊಳ್ಳಿ ಸೊ ಆ ಅರವತ್ತ್ ದಿನಗಳ ಕಾಲ ನೀವು ಖಡಾಖಂಡಿತವಾಗಿ ಕಟ್ಟುನಿಟ್ಟಿಂದ ಕೂತು ಈ ಪುಸ್ತಕವನ್ನ ನೀವು ಬರೆದ್ರೆ ಫಾಲೋ ಮಾಡಿದ್ರೆ ಟ್ರಸ್ಟ್ ಮೀ ನೀವು ಮುಂದೆ ಯಾವತ್ತು ಸಾಲ ಮಾಡಲ್ಲ ಈ ಹಿಂದೆ ಇದ್ದಂತ ಫಿನಾನ್ಷಿಯಲ್ ಸ್ಟೇಟಸ್ ಆಗಿರ್ಬೋದು ಅದು ಎಷ್ಟು ಬದಲಾವಣೆ ಆಗುತ್ತೆ ನಿಮ್ಮ ಗಮನಕ್ಕೆ ಬರುತ್ತೆ ಜೊತೆಗೆ ದುಡ್ಡಿನ ವಿಚಾರದಲ್ಲಿ ಹಿಂದೆ ಮಾಡ್ತಾ ಇದ್ದಂತ ಯಾವುದೇ ತಪ್ಪನ್ನ ನೀವು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸೊ ಅಷ್ಟು ಟ್ರಾನ್ಸ್ಫಾರ್ಮೇಶನ್ ಮಾಡುವಂತಹ ಪುಸ್ತಕ ಅರವತ್ ದಿನಗಳ ಕಾಲ ಕೇವಲ ಅರವತ್ ದಿನದಲ್ಲಿ ಸೊ ಈ ಪುಸ್ತಕ ನಿಮ್ಮ ಜೊತೆ ಇಟ್ಕೊಳ್ಳಿ ನಿಜಕ್ಕೂ ದುಡ್ಡಿನ ಬ್ರಹ್ಮಾಸ್ತ್ರವೇ ಸರಿ ಇದು ಅಂತ ಹೇಳ್ತಾ ಸ್ಪೆಷಲ್ ಕ್ಲಾಸಸ್ ಸೊ ಹಂಡ್ರೆಡ್ ಕ್ರೋರ್ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಹಂಡ್ರೆಡ್ ಕ್ರೋರ್ಸ್ ಅನ್ನೋದ್ರಲ್ಲೇ ಒಂದು ವೈಬ್ಸ್ ಇದೆ ಒಂದು ಎನರ್ಜಿ ಇದೆ ಸೊ ಕಳೆದ ಹಂಡ್ರೆಡ್ ಕ್ರೋರ್ ಬಿಸ್ನೆಸ್ ವರ್ಕ್ಶಾಪ್ ಯಾರು ಅಟೆಂಡ್ ಮಾಡಿದ್ರು ನಿಜಕ್ಕೂ ಅವ್ರ ಹತ್ರ ಕೋಟಿ ಕೋಟಿ ರೂಪದಲ್ಲಿ ಹಣ ಬರೋದಕ್ಕೆ ಸಾಧ್ಯ ಆಗ್ತಾ ಇದೆ ಹೊಸ ಹೊಸ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸೊ ಬಿಸ್ನೆಸ್ ವರ್ಕ್ಶಾಪ್ ಯಾರೆಲ್ಲ ಅಟೆಂಡ್ ಮಾಡ್ತಿದ್ದೀರಾ ಸದಾ ಕಾಲ ನಮ್ಮ ಟೀಮ್ ನಿಮ್ ಜೊತೆ ಟಚ್ ಅಲ್ಲೇ ಇರ್ತಾರೆ ಸೊ ಹಾಗಾಗಿ ಹೊಸ ಹೊಸ ಬಿಸ್ನೆಸ್ ಮಾಡೋದೆಲ್ಲ ನಮಗೆ ಗೊತ್ತಾಗ್ತಾ ಇರುತ್ತೆ ಸೊ ಪ್ರತಿಯೊಬ್ರು ಕೂಡ ಅವರ ಜೀವನದ ಹೊಸ ಹೊಸ ಮೆಟ್ಟಿಲನ್ನ ಏರ್ತಾ ಇದ್ದಾರೆ ಒಂದು ಯಶಸ್ಸಿನ ಮೆಟ್ಟಿಲ್ ಏರ್ತಾ ಇದ್ದಾರೆ ಉತ್ತುಂಗಕ್ಕೆ ಹೋಗೋದಷ್ಟೇ ಬಾಕಿ ಇದೆ ಸೊ ಸದಾಕಾಲ ಎಫರ್ಟ್ಸ್ ಜೊತೆ ನಮ್ಮ ಟೀಮ್ ನಿಮ್ ಜೊತೆ ಇದ್ದೇ ಇರ್ತೀವಿ ನಿಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ಅತಿ ಶೀಘ್ರದಲ್ಲೇ ಮತ್ತೊಂದು ಹಂಡ್ರೆಡ್ ಕ್ರೋರ್ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ನಾವು ತರ್ತಾ ಇದ್ದೀವಿ ಮೇ ಐದನೇ ತಾರೀಕು ಇದೇ ವರ್ಷದ ಮೇ ಫಿಫ್ತ್ ಇರುತ್ತೆ ಹಂಡ್ರೆಡ್ ಕ್ರೋ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಸೊ ಮುಂದಿನ ವಿಡಿಯೋಸ್ ನಲ್ಲಿ ಈ ಕ್ಲಾಸಸ್ ಬಗ್ಗೆ ಇನ್ನೊಂದಷ್ಟು ಹೆಚ್ಚಿನ ವಿಚಾರಗಳನ್ನ ತಿಳಿಸ್ಕೊಡೋಣ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ ಬನ್ನಿ ನಮ್ಮೊಂದಿಗಿದ್ದಾರೆ ನಮ್ಮೆಲ್ಲರ ಆತ್ಮೀಯ ಗುರುಗಳು ದುಡ್ಡಿನ ದ್ರೋಣಾಚಾರ್ಯರು ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಗಳೇ ನಮಸ್ತೆ ಅಂಡ್ ವೆಲ್ಕಮ್ ನಮಸ್ತೆ ಲಕ್ಷ್ಮೀ ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾ ಪಶ್ಯನ್ ಮಾ ಕಚಿತ್ ದೊ ಭಗ ಭವೆತ್ ಅಹಂ ಬ್ರಹ್ಮಸ್ಮಿ ಎಸ್ ಗುರುಗಳೇ ಇವತ್ತಿನ ಪ್ರಶ್ನೆ ಒಂದು ರೀತಿ ನಾನು ನಮ್ಮ ವೀಕ್ಷಕರು ಒಬ್ಬರು ಯಾರೋ ನನಗೆ ಪರ್ಸನಲ್ ಆಗಿ ಕೇಳಿದಂಥದ್ದು ಅದು ಕ್ಲಾಸಲ್ಲೇ ಕೇಳಿದಂತದ್ದು ಸೊ ಅವರು ಹೇಗೆ ಕೇಳಿದ್ರು ನಾನು ಹಾಗೆ ಹೇಳ್ತಾ ಇದ್ದೀನಿ ಅಂದ್ರೆ ಮೊದಲನೇ ಬಾರಿ ಸಾಕಷ್ಟು ಫಿನಾನ್ಷಿಯಲಿ ಆಗಿರ್ಬೋದು ಕ್ಲಾಸಸ್ಗೆ ಬರ್ತಾ ಇದ್ದಾರೆ ಇದು ಯಾವತ್ತು ಅಂದ್ರೆ ನಾವು ಸಾಲ ವಿಶೇಷವಾಗಿ ತೀರ್ಸೋ ಒಂದು ಕ್ಲಾಸಸ್ ಮಾಡಿದ್ವಿ ಸೊ ಎಲ್ಲ ಧನದೋಷವನ್ನ ನಿವಾರಣೆ ಮಾಡಿ ಸಾಲ ಆದಷ್ಟು ಬೇಗ ತೀರ್ಸೋದು ಹೇಗೆ ಅನ್ನೋದ್ರ ಮೇಲೆ ಒಂದು ವಿಶೇಷ ಕ್ಲಾಸಸ್ ಮಾಡಿದಾಗ ಅಲ್ಲಿ ಒಬ್ಬ ವ್ಯಕ್ತಿ ಹೇಳಿದಂತ ಮಾತು ನನಗೆ ಮೊನ್ನೆ ಮತ್ತೆ ನೆನಪಾಯ್ತು ಸೊ ಇವತ್ತು ನೆನ್ಪು ಮಾಡ್ಕೊಂಡು ಕೇಳಬೇಕು ಅಂತಾನೆ ಬಂದೆ ಅವ್ರು ಹೇಳ್ತಾರೆ ಐ ಆಮ್ ರಿಚ್ ಅಂತ ಫೀಲ್ ಮಾಡ್ಕೊಳ್ಳಿ ಅಂತ ಗುರುಜಿ ಹೇಳ್ತಾರೆ ಐ ಆಮ್ ರಿಚ್ ಅಂತ ಅಚ್ಚೆ ಕೂಡ ಹಾಕಿಸ್ಕೊಂಡಿದ್ದಾರೆ ಇನ್ಫ್ಯಾಕ್ಟ್ ಅವರು ಕೂಡ ಅಚ್ಚೆ ಹಾಕಿಸ್ಕೊಂಡಿದ್ದಾರೆ ಗುರುಗಳೇ ನಿಮ್ಮನ್ನ ಫಾಲೋ ಮಾಡಿ ಐ ಆಮ್ ರಿಚ್ ಅಂತ ಸೊ ಕೈ ಮೇಲೆ ನಾವು ಅಚ್ಚೆ ಹಾಕಿಸ್ಕೊಂಡಿದ್ರು ಕೂಡ ನಮ್ಗಿರೋ ಕಷ್ಟಗಳು ನೋಡಿದ್ರೆ ಹೆಂಗಮ್ಮ ಐ ಆಮ್ ರಿಚ್ ಅಂತ ಅನ್ನಿಸ್ತಾ ಇದೆ ಅದೆಲ್ಲೋ ಒಂದ್ ಕಡೆ ನಾನು ಹೇಳ್ಕೊಳ್ತಾ ಇದ್ದೀನಿ ಹೊರತು ನನ್ನ ಮನಸ್ಸಿಗೆ ಒಂದು ಆತ್ಮವಿಶ್ವಾಸ ಬರ್ತಾ ಇಲ್ಲ ಮನಸ್ಸಿಗೆ ನಾನು ಡೀಪ್ ಆಗಿ ಫೀಲ್ ಮಾಡಕ್ ಇಲ್ಲ ಐ ಆಮ್ ರಿಚ್ ಅಂತ ಏನ್ ಮಾಡದಮ್ಮ ಅಂತ ಹೀಗೆ ಕೇಳಿದ್ರು ಸೊ ಹೀಗೆ ಕೇಳ್ತಾ ಇದೀನಿ ಇದು ತುಂಬಾ ಜನರ ಪ್ರಶ್ನೆ ಆಗಿರ್ಬೋದು ಗುರುಗಳೇ ನೀವು ಹೇಳ್ತಾ ನೀವು ಕಳೆದ ಇದ್ರೋಡ್ ಇನ್ಫ್ಯಾಕ್ಟ್ ಕ್ಲಾಸ್ಗೆ ಬರ್ತಾರೆ ಮೋಟಿವೇಟ್ ಆಗ್ತಾರೆ ಹೋಗ್ತಾರೆ ಒಂದೇ ದಿನ ಅಷ್ಟೇ ಮತ್ತೆ ನೆಕ್ಸ್ಟ್ ಡೇ ದೇ ಬ್ಯಾಕ್ ಟು ದೇರ್ ಸೆಲ್ಫ್ ಅಂತ ಸೊ ಈ ರೀತಿಯಾದಂತ ಸಿಚುಯೇಷನ್ ಅಲ್ಲಿ ನಿಜಕ್ಕೂ ಆಮ್ ರಿಚ್ ಅಂತ ಹೇಗ್ ಫೀಲ್ ಮಾಡ್ಬೋದು ವಂಡರ್ಫುಲ್ ಯಾರೋ ತುಂಬಾ ಚೆನ್ನಾಗಿ ಕೇಳಿದಾರೆ ಇದು ಒಬ್ಬರಿಗೆಲ್ಲ ತುಂಬಾ ಜನಕ್ಕೆ ಇದು ಇರುತ್ತೆ ಬಟ್ ಒಂದಂತೂ ಸತ್ಯ ಲಕ್ಷ್ಮಿ ಐ ಆಮ್ ರಿಚ್ ಅನ್ನೋ ಅಂಥದ್ದು ಈಗ ನಾನು ಹಾಕ್ಸ್ಕೊಂಡಿದ್ದೀನಿ ಇದು ನನಗೆ ಯಾರೂ ಹೇಳಿ ಹಾಕ್ಸ್ಕೊಂಡಿಲ್ಲ ನಾನು ನನಗೆ ಅನಿಸ್ತು ನನ್ನ ರಕ್ತದಲ್ಲಿ ಐ ಆಮ್ ರಿಚ್ ಅಂತ ಓಡ್ತಿರಬೇಕು ಅಂತೇಳಿ ಆಮೇಲೆ ಐ ಆಮ್ ರಿಚ್ ಅಂತ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಬರೀ ದುಡ್ಡು ಮಾತ್ರ ಅಂತಂತೇಳಿ ಐ ಆಮ್ ರಿಚ್ ಅಂದರೆ ನಾನು ಶ್ರೀಮಂತ ಯಾವುದರಲ್ಲಿ ಒಳ್ಳೆಯ ಗುಣದಲ್ಲಿ ಒಳ್ಳೆಯ ನಡತೆಯಲ್ಲಿ ದುಡ್ಡಿನಲ್ಲಿ ಆರೋಗ್ಯದಲ್ಲಿ ಎಲ್ಲದರಲ್ಲೂ ನೆಮ್ಮದಿಯಲ್ಲೂ ಶಾಂತಿಯಲ್ಲೂ ಪ್ರತಿಯೊಂದರಲ್ಲೂ ಶ್ರೀಮಂತನೇ ಆದರೂ ಇದರ ಅರ್ಥ ಫಸ್ಟ್ ಟೈಮ್ ನಾನೀಗ ಎಲ್ಲೇ ಹೋಗ್ಲಿ ಏನೋ ಫ್ಲೈಟಲ್ಲಿ ಹೋಗ್ಬೇಕಂತಂದ್ರೆ ಫಾರಿನ್ಗೆ ಹೋಗ್ಬೇಕಂತಂದ್ರೆ ಅಲ್ಲಿ ಚೆಕ್ ಮಾಡ್ತಾರಲ್ವಾ ಚೆಕಿಂಗ್ ಟೈಮಲ್ಲಿ ನೋಡ್ಬಿಟ್ಟು ಅವ್ರು ಕೇಳ್ತಿದ್ರು ಸರ್ ಐ ಆಮ್ ರಿಚ್ ಅಂತ ಹಾಕ್ಸ್ಕೊಂಡಿದಿರಿ ಸರ್ ಟು ಫೀಲ್ ನೈಸ್ ಇದು ಹಾಕ್ಸ್ಕೊಂಡ್ಮೇಲೆ ನಾನು ಸ್ವಲ್ಪ ಬಸ್ ಹತ್ತೋಕೆ ಆಗ್ತಾ ಇಲ್ಲ ಐ ಆಮ್ ರಿಚ್ ಅಂದ್ಬಿಟ್ಟು ಬಸ್ಸಲ್ಲೂ ಬಿ ಎಮ್ ಟಿ ಸಿ ಅಲ್ಲಿ ಹೋಗ್ತದೆ ಅನ್ಕೊಂಬಿಟ್ರೆ ಅದು ನಾನು ಹೇಳೋದು ಜಸ್ಟ್ ಎಕ್ಸಾಂಪಲ್ಗೆ ಬಟ್ ಅದು ಆ ಬೇರೆ ರೀ ನಾನು ಎಕ್ಸಾಂಪಲ್ ಹೇಳಿದಾಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಯಾಕೆ ನೀವು ಐ ಆಮ್ ರಿಚ್ ಅಂತ ಹೇಳ್ಕೊಳ್ತಾನೆ ಇರಬೇಕು ವೇರಿಯಬಲ್ ಇವತ್ತಲ್ಲ ಮುಂದೆ ಹೇಗೆ ನಾವೆಲ್ಲ ರಿಚ್ ಆಗ್ತೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಒಬ್ಬರು ಎಕ್ಸ್ಪರಿಮೆಂಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಲಕ್ಷ್ಮಿ ಒಂದು ಏನು ನಾಯಿಗಳಿರುವಂಥ ಒಂದು ಜಾಗ ಅಂದ್ಕೊಳ್ಳಿ ಒಂದು ನಾಯಿಗಳನ್ನ ಸಾಕ್ತಿರ್ತಾರೆ ಒಂದು ನೂರು ನಾಯಿಗಳು ಅಲ್ಲಿರುತ್ತೆ ಎಲ್ಲ ಥರ ಜಾತಿ ನಾಯಿಗಳು ಇರುತ್ತಮ್ಮ ಯಾವ ನಾಯಿ ನಿಮಗಿಷ್ಟ ಇಷ್ಟ ಲಕ್ಷ್ಮೀ ಲಾಸ್ಟ್ ಕ್ಲಾಸ್ ಒಂದು ಕೇಳಿದ್ರಿ ಗುರುಗಳ ಇದೇ ತರ ಪ್ರಶ್ನೆನಾ ಪಗ್ ಅಂತ ಹೇಳಿದೆ ಪಗ್ ಇಷ್ಟ ಹಾ ಹಾ ಫ್ಯಾಂಟಾಸ್ಟಿಕ್ ಜರ್ಮನ್ ಶೆಪರ್ಡ್ ತುಂಬಾ ಚೆನ್ನಾಗಿರುತ್ತೆ ವೆರಿ ವೆರಿ ಕ್ಯೂಟ್ ಆಮೇಲೆ ಲ್ಯಾಬ್ ಚೆನ್ನಾಗಿರುತ್ತೆ ಆಮೇಲೆ ಗೋಲ್ಡನ್ ಟ್ರಿವರ್ ಆಮೇಲೆ ಇನ್ನೊಂದು ಯಾವ್ದೋ ಇದೆಯಮ್ಮ ಫಾಕ್ಸ್ ತರ ಇದೆ ಅದು ಆದರೆ ಶ್ರೇಯಾರ ಹಾಸ್ಕಿ ಕರೆಕ್ಟ್ ಅದು ತುಂಬ ಚೆನ್ನಾಗಿದೆ ಸೊ ಇವರೆಲ್ಲ ಇರ್ತಾರಪ್ಪ ಅಲ್ಲಿ ನೂರು ಜನ ನಾಯಿಗಳಿರ್ತಾರೆ ಇದಕ್ಕೆಲ್ಲ ಒಂದು ಪ್ರೋಗ್ರಾಮ್ ಇದೆ ಲಕ್ಷ್ಮಿ ಅದಕ್ಕೆ ಬೆಳಿಗ್ಗೆ ಎಂಟು ಗಂಟೆಗೆ ಏನೋ ಊಟ ಕೊಡ್ತಾರೆ ಮತ್ತೆ ಎರಡು ಗಂಟೆಗೆ ಒಂಚೂರು ಊಟ ಕೊಡ್ತಾರೆ ರಾತ್ರಿ ಆರು ಗಂಟೆಗೆ ಒಂದು ಊಟ ಸೊ ಹೀಗೆ ಅವರಿಗೆ ಪ್ರೋಗ್ರಾಮ್ ಎಂಟು ಎರಡು ಆರು ಓಕೆ ಕರೆಕ್ಟಾಗಿ ಊಟಕ್ಕಿಂತ ಮುಂಚೆ ಮಾಡ್ತಾರೆ ಅಂದರೆ ಒಂದು ಬೆಲ್ ಹೊಡಿತಾರೆ ಬೆಲ್ಲು ಒಡೆದಿದ ತಕ್ಷಣ ಈ ನಾಯಿಗಳಿಗೆ ಅಲ್ಲೇ ಇದ್ದು ಇದ್ದು ರೂಢಿ ಆಗ್ಬಿಟ್ಟಿದೆ ಈ ಬೆಲ್ಲ ಹೊಡೆದ್ರೆ ಊಟ ಸಿಗುತ್ತಂತ ಅವ ಗೊತ್ತು ಸೊ ಏನು ಮಾಡ್ತಾರೆ ಎಂಟು ಗಂಟೆಗೆ ಬೆಲ್ಲು ಹೊಡಿತಾರೆ ಬೆಲ್ ಒಡೆದಿದ್ದೆ ಅವ್ರ ಬಾಯಲ್ಲಿ ಜೊಲ್ಲು ಸೋರ್ತಾ ಇರುತ್ತಂತೆ ಊಟ ರೆಡಿ ಈಗ ಮೈಂಡ್ ಪ್ರೋಗ್ರಾಮ್ ಆಗಿಬಿಟ್ಟಿದೆ ಈಗ ಅವ್ರು ಎಕ್ಸ್ಪೆರಿಮೆಂಟ್ ಹೇಗೆ ಮಾಡ್ತಾರಂತಂದ್ರೆ ಎಂಟು ಗಂಟೆಗೆ ಎರಡು ಗಂಟೆಗೆ ಆರು ಗಂಟೆ ಮಾಮೂಲಿ ಟೈಮ್ ಈಗ ಈ ಇವಾಗ ಡಿಫ್ರೆಂಟ್ ಮಾಡ್ತಾರೆ ಈಗ ಎಂಟು ಗಂಟೆ ಆದರೂ ಬೆಲ್ಲ ಹೊಡೆಯಲ್ಲ ಒಂಬತ್ತು ಗಂಟೆ ಆದರೂ ಹೊಡೆಯೋಲ್ಲ ಹತ್ತು ಗಂಟೆ ಆದರೂ ಹೊಡೆಯೋಲ್ಲ ಬಟ್ ನಾಯಿಗಳು ಯಾವುದು ಹೊಟ್ಟೆ ಥರ ಕೇಳೋದಾಗ್ಲಿ ಬಗಳೋದಾಗಲಿ ಜೊಲ್ ಸೋರ್ಸೋದಾಗ್ಲಿ ಏನೂ ಮಾಡಲ್ಲ ಆರಾಮಾಗಿರುತ್ತೆ ನಾಯಿ ಮೈಂಡಲ್ಲಿ ಅಂದ್ಕೊಂಡಿರುತ್ತೆ ನಾಯಿಗಳೆಲ್ಲ ನಾನು ಇನ್ನೂ ಟೈಮ್ ಆಗಿಲ್ಲ ಹೊಡೆದ್ರೆ ತಾನೇ ಊಟ ಬೆಲ್ ಬಂದಮೇಲೆ ಊಟ ಬರುತ್ತೆ ಬಿಡು ಅಂತ ಹತ್ತು ಗಂಟೆಗೆ ಹೊಟ್ಟೆ ಹೊಟ್ಟೆಶು ಸ್ಟಾರ್ಟ್ ಅದಕ್ಕೆ ಬೆಲ್ಲು ಒಡೆದಾದ್ಮೇಲೆ ಊಟ ಕೊಡ್ತಾ ಇದ್ರೆ ಅವು ಬಗಳಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಇದೆ ವೆರಿ ಅನ್ಕಂಫರ್ಟೇಬಲ್ ಡಿಸ್ಕಂಫರ್ಟ್ ಫೀಲ್ ಆಗ್ತಾ ಇರುತ್ತೆ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಎಂಟು ಗಂಟೆಗೆ ತಾನೇ ಬೆಲ್ ನಾರ್ಮಲ್ ಆಗಿ ಹೊಡೀಬೇಕು ಒಂದು ಸಲ ಹತ್ತು ಹಂಗೆ ಹೊಡಿತಾರೆ ಹತ್ತು ಗಂಟೆಗೆ ಇನ್ನೊಂದು ದಿನ ಬೆಳಿಗ್ಗೆ ಆರು ಗಂಟೆಗೆ ಹೊಡಿತಾರೆ ಆರು ಗಂಟೆಗೆ ಹೊಡೆದ್ರೆ ಆರು ಗಂಟೆಗೆ ಹೊಟ್ಟೆ ಅದಕ್ಕೆ ಎಲ್ಲ ಜೊಲ್ ಸೋರಿಸ್ತಾ ಇರ್ತದೆ ಅಂದರೆ ಇಲ್ಲಿ ಏನಿಲ್ಲಿ ಬಂದಿದ್ದು ಔಟ್ಕಮ್ ಅಂತಂದರೆ ಮೈಂಡ್ ಪ್ರೋಗ್ರಾಮ್ ಆಗಿದೆ ಬೆಲ್ ಹೊಡೆದ್ರೆ ಊಟ ಬರುತ್ತೆ ನಾನಿಲ್ಲಿ ಶ್ರೀಮಂತ ಅಂತಿದ್ರೆ ನನ್ನ ಮೈಂಡನ್ನು ನಾನೇ ನಂಬಿಸ್ಬಿಟ್ಟಿದ್ದೇನೆ ಶ್ರೀಮಂತ ಅಂತ ದೊಡ್ಡ ಬಡವನಾಗಿ ನಾನು ನಡ್ಕೊಳ್ಳೋಕ್ಕೆ ಗೊತ್ತೇ ಆಗಲ್ಲ ನಾನು ಬಡ ಮನಸ್ಥಿತಿ ಇರೋದೇ ಇಲ್ಲ ಸಾಲ ಇದೆ ಸರಿ ಬಟ್ ನಾನು ಶ್ರೀಮಂತ ಅಲ್ವಾ ಸಾಲ ನೆಟ್ ನಿಂತ್ಕೋಬೇಕಲ್ವ ಅಮಿತಾಬ್ ಬಚ್ಚನ್ನ ಮೂವತ್ತೈದನೇ ವರ್ಷದಲ್ಲಿ ಅವರು ಸೂಪರ್ ಸ್ಟಾರ್ ಆಫ್ ಇಂಡಿಯಾ ಅವರು ಐವತ್ತೆಂಟು ವರ್ಷಕ್ಕೆ ಬಂದಾಗ ಎಲ್ಲವನ್ನೂ ಕಳ್ಕೊಂಡು ತೊಂಬತ್ತು ಕೋಟಿ ಸಾಲದಲ್ಲಿರ್ತಾರೆ ಅವರ ಐವತ್ತೆಂಟನೇ ವಯಸ್ಸಲ್ಲಿ ಇವತ್ತವ್ರಿಗೆ ಎಂಬತ್ತ ಒಂದು ಇವತ್ತವರ ಆಸ್ತಿ ಮೂರು ಸಾವಿರದ ಇನ್ನೂರ ಕೋಟಿ ಏಜ್ ಆಫ್ ಏಯ್ಟಿ ಒನ್ ಈಸ್ ಎ ಮಿಲೇನಿಯಮ್ ಸ್ಟಾರ್ ಅಂತ ಹೇಳ್ತಾರೆ ಏಯ್ಟ್ ತ್ರೀ ತೌಸಂಡ್ ಟು ಹಂಡ್ರೆಡ್ ಕ್ರೋರ್ಸ್ ಈಸ್ ಇಸ್ ನೆಟ್ವರ್ತ್ ಕ ಪಡೀತಾರೆ ಕಳ್ಕೊಳ್ತಾರೆ ಕಳ್ಕೊಳ್ಳೋದು ತೊಂಬತ್ತು ಕೋಟಿ ಸಾಲದಲ್ಲಿರ್ತಾರೆ ಮತ್ತೆ ಗಳಿಸ್ತಾರೆ ಇಟ್ ಈಸ್ ಪಾಸಿಬಲ್ ಬಿಕಾಸ್ ಈ ಥಾಟ್ ಫಾರ್ ಸೆಲ್ಫ್ ದಟ್ ಈಸ್ ರಿಚ್

ಹತ್ತು ಜನಕ್ಕೆ ವಿಧಿಸಬೇಕು ಇರುತ್ತೆ ಹೇಗೂ ನಾಳೆ ಮರಣದಂಡನೆ ಅವರು ರಿಸರ್ಚ್ ಟೀಮು ಮತ್ತು ಮೆಡಿಕಲ್ ಟೀಮು ಸೈಕಾಲಜಿಸ್ಟ್ ಎಲ್ಲ ಬಂದು ಅಲ್ಲಿ ಪ್ರೆಝನಲ್ಲಿ ಕೇಳ್ತಾರೆ ಸರ್ ಹೇಗೂ ನಾಳೆ ಮರಣದಂಡನೆ ಅಲ್ವಾ ನಮಗೊಂದು ಚಾನ್ಸ್ ಕೊಡಿ ನಾವು ಕೊಲ್ಲೋದಕ್ಕೆ ಹೋಗ್ತಿರೋವಂಥದ್ದು ಅವ್ರಿಗೆ ಮರಣದಂಡನೆಯೇ ಬೇರೆ ರೀತಿಯಲ್ಲಿ ಕೊಡೋಣ ಅಂತಿದ್ದೀವಿ ಇನ್ನೂ ಸ್ವಲ್ಪ ಸುಲಭದ ರೀತಿಯಲ್ಲಿ ಅಂತ ಆಗ ಪ್ರಿಸ್ ಹೇಳ್ತಾರೆ ಓಕೆಪ್ಪ ಹೇಳಿ ಬಿಡ್ತಾರೆ ಆಮೇಲೆ ಇದೊಂದು ಕ್ವೆಶನ್ ಕೇಳಲ್ಲ ನಿಮಗೆ ನಿಮ್ಗೆ ಗೊತ್ತಿದ್ರೆ ಇದು ಗೊತ್ತಿರುತ್ತೆ ನಾನು ಕ್ಲೂ ಕೊಟ್ಬಿಟ್ಟಿದ್ದೀನಿ ಸೊ ಯಾವಾಗ ಪೆನ್ನನ್ನು ಮುರಿದು ಹಾಕ್ತಾರೆ ಒಂದು ಸಲ ಬರದಾದಮೇಲೆ ಮತ್ತೆ ಅದನ್ನು ಬಳಸೋದೇ ಇಲ್ಲ ಇದು ಜನರಲ್ ನಾಲೆಡ್ಜ್ ನಿಮಗೆ ಗೊತ್ತಿಲ್ವಾ ಮರಣ ದಂಡನೆ ವಿಧಿಸ್ತಾರಲ್ಲ ಲಕ್ಷ್ಮಿ ಆ ಜಡ್ಜ್ ಇಟ್ಕೊಂಡಿರ್ತಾರಲ್ಲ ಪೆನ್ನು ಆ ಪೆನ್ನ ಮರಣ ದಂಡನೆ ಅಂತ ವಿಧಿಸಾದ ಮೇಲೆ ಅದನ್ನ ಆ ಲಿಡ್ನ ಹಾಗೆ ಮರಿದು ಹಾಕ್ಬಿಡ್ತಾರೆ ಯಾಕಂದ್ರೆ ನೀನ್ ಯಾವತ್ತೂ ಇದ್ರಲ್ಲಿ ಬರಿಬಾರದು ಅಂತ ಇಲ್ಲಿಗೆ ಕೊನೆ ಆಗ್ಲಿ ಅಂದ್ರೆ ಯಾರಿಗೂ ಮರಣ ದಂಡನೆ ಕೊಡೋಕೆ ಇಷ್ಟ ಇಲ್ಲ ಕೋರ್ಟಲ್ಲೂ ಅಷ್ಟೇ ಮುರಿದಾಕ್ ಬಿಡ್ತಾರೆ ಎಲ್ರು ಮುಂದೆನೆ ಎನಿವೆ ದಟ್ಸ್ ಅ ಪೀಸ್ ಆಫ್ ಜನರಲ್ ನಾಲೆಜ್ ಎನಿವೆ ಪ್ರೆಸೆನ್ ಅಂದಾಗ ನಾನು ಅದು ಬಂತು ಸೊ ಹಾಗಾಗಿ ಸೊ ಇವರಿಗೆ ಮರಣ ದಂಡನೆ ಓಕೆ ರಿಸರ್ಚ್ ಟೀಮ್ಗೆ ಹೇಳ್ತಾರೆ ಆಯ್ತು ಬನ್ನಿ ಸರ್ ಹೇಗೂ ಅವ್ರಿಗೆ ಹತ್ತು ಜನ ಕಳ್ಳನ ಮಕ್ಕಳೇ ಸಾಯಿಸಿದ್ದಾರೆ ಅವ್ರಿಗೆ ಮರಣ ದಂಡನೆ ವಿಧಿಸಿದ್ದೀವಿ ಆಯಿತು ಶಿಕ್ಷೆ ನೀವು ಕೊಡಿ ಅಂತೇಳಿ ಅವ್ರು ಬರ್ತಾರೆ ಬಂದುಬಿಟ್ಟು ಹೇಳ್ತಾರೆ ನಾಳೆ ಎರಡು ಥರ ಮರಣ ದಂಡನೆ ನೀವು ತೆಗೆದುಕೊಳ್ಬೋದು ಚಾಯ್ಸ್ ಇದೆ ನಿಮಗೆ ಒಂದು ಮಾಮೂಲಾಗೆ ಇದು ಏನದು ನೇಣ ಹಾಕೋದು ಒಂದು ಇನ್ನೊಂದು ರೀತಿ ಇದೆ ಈಗ ಹಾಕೋದಾದರೂ ಐದ್ ನಿಮಿಷ ಸ್ಟ್ರಗಲ್ ಮಾಡ್ಬೇಕು ಕಷ್ಟ ಪಡ್ಬೇಕು ಆದ್ರೆ ಇನ್ನೊಂದು ರೀತಿ ಇದೆ ಜಸ್ಟ್ ಒಂದು ಎರಡ್ ಮೂರ್ ಸೆಕೆಂಡ್ ಅಲ್ಲೇ ಸತ್ ಹೋಗ್ತೀರಾ ನಿಮ್ಗೆ ಯಾವ್ದು ಬೇಕು ಅಂತ ಹೇಳ್ತಾರ ಅದಕ್ ಅವ್ರ ಹೇಳ್ತಾರೆ ಈಗ ನೀವ್ ಯಾವ್ದು ತಗೊಳ್ತೀರಾ ಸಪೋಸ್ ನಿಮ್ಮನ್ನ ಆ ರೀತಿ ಮರಣದಂಡನೆ ವಿಧಿಸಿದ್ರೆ ನೀವೇನ್ ತಗೊಳ್ಕೊಳ್ತೀರಾ ಚಾಯ್ಸ್ ಏನು ಕಷ್ಟ ಆಗದೆ ಬೇಗ ಹೋಗೋದು ನೀವ್ ಯಾವತ್ ತೆಗೆದುಕೊಳ್ತೀರಾ ಅಲ್ಲ ನಿಮ್ಗೆ ಮರಣದಂಡನೆ ಆಗಿದೆ ಅನ್ಕೊಳ್ಳಿ ಇಲ್ಲ ನಿಮಗೆ ಸಾವು ಒಂದು ವೇಳೆ ಇದ್ರೆ ಎಲ್ರು ಇಷ್ಟೇ ಬೇಗ ಹೊರಟೋಗ್ಲಪ್ಪ ಸಾಕಪ್ಪ ನನಗೆ ಏನೋ ಒದ್ದಾಡ್ಕೊಂಡು ಯಾವನ್ ಸಾಯ್ತಾನೆ ಅಂತ ಹೇಳಿ ಸೊ ಇವರು ಎಲ್ಲ ನೀವ್ ಹೇಳ್ದಾಗೆ ಹೇಳ್ತಾರೆ ಸರ್ ಐದ್ ಸೆಕೆಂಡು ಎರಡು ಸೆಕೆಂಡು ಬೇಗ ಹೋದ್ರೆ ಒಳ್ಳೇದು ಅಂತ ಮರುದಿನ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಮರಣದಂಡನೆ ಕೊಡುವಂತ ಟೈಮು ಹತ್ತು ಜನನ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ನಿಲ್ಲಿಸ್ತಾರೆ ನಿಲ್ಸಾದ್ಮೇಲೆ ಅವ್ರಿಗೆ ನೋಡಪ್ಪ ನೀವು ಕೇಳ್ಕೊಂಡಿರೋದು ಒಂದು ಸೆಕೆಂಡ್ಗಳಲ್ಲಿ ಸಾಯಬೇಕು ಅಂತಂತೇಳಿ ಅದಕ್ಕೋಸ್ಕರ ನಾವು ನೋಡಿ ಇಲ್ಲಿ ತೋರಿಸ್ತಾರೆ ಹತ್ತು ಜನಕ್ಕೆ ಅವರು ಮುಂದೆ ತೋರಿಸ್ತಾರೆ ಹತ್ತು ದೊಡ್ಡ ಕಾಳಿಂಗ ಸರ್ಪಗಳು ಎಡೆ ಎತ್ತಿ ಬುಸ್ಕುಟ್ತಿರ್ತವೆ ಹಶು ಎಷ್ಟೋ ದಿನದಿಂದ ಊಟ ಹಾಕಿಲ್ಲ ಫುಲ್ಲು ಕೋಪ ಒಂದೊಂದು ಹದಿನೈದು ಅಡಿ ಇಪ್ಪತ್ತಡಿ ಉದ್ದ ಇದೆ ಕಪ್ಪುಗೆ ಎಡೆ ಎತ್ತಿದೆ ಬುಸ್ ಅಂತ ಇದೆಯಮ್ಮ ಹತ್ತು ಅವನು ತೋರಿಸ್ತಾರೆ ಇವ್ರು ಹೇಳ್ತಾರೆ ಸೆಕೆಂಡು ಬೇಡ ಸರ್ ಇದು ನೋಡಿದ್ರೇ ಪಣ ಹೋಗಿದೆ ಖಂಡಿತ ಸಾಯೋದು ಗ್ಯಾರಂಟಿ ಆಯಿತು ಬಿಡಿ ಹೆಂಗೂ ಹೋಗ್ತಿದ್ದೀವಿ ನೇಣಾಕ್ಕೊಂಡು ಯಾಕೆ ಒದ್ದಾಡೋದು ಹೊಟ್ಟು ಹೋಗ್ತೀವಿ ಬಿಡಿ ಅಂತಂತ ಹೇಳ್ತಾರೆ ಹತ್ತು ಜನಕ್ಕೆ ಗೊತ್ತಲ್ಲವ ನಿಮಗೆ ಇದು ಮುಚ್ತಾರೆ ಫಸ್ಟು ಕಣ್ಣೆಲ್ಲ ಕಟ್ಬಿಟ್ಟು ಕಪ್ಪು ಬಟ್ಟೆಯನ್ನು ಹಾಕಿ ನಿಲ್ಲಿಸ್ಬಿಟ್ಟು ಓಕೆ ಆನ್ ದ ಕೌಂಟ್ ಆಫ್ ತ್ರೀ ಟೂ ಒನ್ ಅಂತಾರಮ್ಮ ಒನ್ ಅಂದಿದ್ದೆ ಬುಸ್ ಅಂತ ಸೌಂಡ್ ಬರುತ್ತೆ ಒಂದು ಪಕ್ಟ್ ಅಂತ ಹೊಡಿತದಮ್ಮ ಹೊಡೆದಿದ್ದೆ ಹತ್ತು ಜನ ಸೆಕೆಂಡಲ್ಲಿ ಸತ್ತೋಗ್ತಾರೆ ಸತ್ತೋದ್ಮೇಲೆ ಅಲ್ಲಿರೋರಿಗೆಲ್ಲ ಆಶ್ಚರ್ಯ ಹೆಂಗೆ ಸತ್ತೋದ್ರು ಅಂತ ಯಾಕಂದರೆ ಆವಿನ ಕೈಯಲ್ಲಿ ಕಚ್ಚಿಲ್ಲ ಅವರು ಅವ್ರಿಗೆ ಎಲ್ಲ ಕಟ್ಬಿಡ್ತಾರಲ್ವಾ ಕಣ್ಣೆಲ್ಲ ಮುಚ್ಬಿಡ್ತಾರಲ್ವ ಸುಮ್ಮನೆ ಒಂದು ಪೆನ್ ತೆಗೆದುಕೊಳ್ಳಿದಾರೆ ಬುಸ್ ಅಂತ ಸೌಂಡ್ ಬರುತ್ತೆ ರೆಡಿ ತ್ರೀ ಟೂ ಒನ್ ಅಂತ ಹೇಳಿದಾಗ ಪೆನ್ನಲ್ಲಿ ಚುಚ್ತಾರೆ ಅಷ್ಟೇ ಪೆನ್ನಲ್ಲಿ ಚುಚ್ಚಿದ್ದೆ ಹತ್ತು ಜನ ಸತ್ತೋಗ್ತಾರೆ ಮೈಂಡ್ ನೋಡಿ ಪ್ರೋಗ್ರಾಮ್ ಆಗ್ಬಿಟ್ಟಿರುತ್ತೆ ನನಗಿದಾವ್ ಕಚ್ತಿದೆ ಅಂತೇಳಿ ಅವರೇ ಬಾಯಲ್ಲಿ ಅಲ್ಲಿ ನಿಂತಿರೋ ಪೆನ್ನಲ್ಲಿ ಚುಚ್ಚಿದವನೇ ಬುಸ್ ಅಂತಾನೆ ಅದು ಕಾಳಿಂಗ ಸರ್ಪ ಅಂದ್ಕೊಳ್ತಾರೆ ಚುಚ್ಚಿದ್ದು ಪೆನ್ನಲ್ಲ ಈಗ ಅವ್ರು ಅಂದ್ಕೊಳ್ಳೋದೇನು ನಾಗ್ರಾವೇ ಕಚ್ತು ಇಲ್ಲೇ ನಿಂತಿಲ್ಲ ಲಕ್ಷ್ಮಿ ಇವ್ರ ಹತ್ತು ಜನನ ಏನದು ಪೋಸ್ಟ್ ಮಾರ್ಟಮ್ಗೆ ತೆಗೆದುಕೊಂಡು ಹತ್ತು ಜನದ ಮೈಯಲ್ಲಿ ಆ ನಾಗರಾವ್ನ ವಿಷಯ ಇರುತ್ತೆ ಇದು ಆಶ್ಚರ್ಯ ಆಗಿದ್ದು ಅವ್ರಿಗೆ ಇದು ರಿಸರ್ಚ್ನ ಔಟ್ಕಮ್ಮು ಅಲ್ಲ ಕಣಯ್ಯ ಪೆನ್ನಲ್ಲಿ ಚುಚ್ಚಿದ್ರೆ ನಾಗರಾವ್ ವಿಷಯ ಹೆಂಗೆ ಬಂತು ನಿನ್ನ ಮನಸ್ಸು ಎಷ್ಟು ಶಕ್ತಿ ಅಂತಂದರೆ ನೀನು ನಂಬೋದೆಲ್ಲ ನಿಜ ಅಂತ ನಂಬುತ್ತೆ ಇದು ಸತ್ಯ ಅಂತ ನಂಬುತ್ತೆ ನಿನ್ನ ಮನಸ್ಸನ್ನು ನೀನು ನಂಬಿಸು ಇಲ್ಲೇ ಕೆಲವರು ಇಲ್ಲಿ ಕೆಲವರು ನಮ್ಮ ಸ್ಟುಡಿಯೋದಲ್ಲಿ ಯಾವಾಗಲೇ ಮಾತಾಡ್ತಿದ್ದು ಅವ್ರು ಹೇಳ್ತಿದ್ರು ಅಯ್ಯೋ ಮೂರು ದಿನದಿಂದ ಮಾಡ್ತಾನೆ ಇದಿನ ಕೆಲಸ ಜನ್ಮ ಎಲ್ಲ ಮಾಡಿದ್ರು ಸಮಾಧಾನ ಬರಲ್ಲ ನಿಮಗೆ ಯಾಕೆ ಬರಲ್ಲ ನಿಮಗೆ ಗೊತ್ತಿದೆ ಇಲ್ಲಿ ಶಾಂತಿ ಇಲ್ಲ ಅಂಥೇಳಿ ಹೋಗಯ್ಯ ಹುಡ್ಕೊಳ್ಳಯ್ಯ ಶಾಂತಿನ ನಿನ್ನ ಮೈಂಡಿಗೆ ಹೇಳಯ್ಯ ಸಾವಿರಾರು ಕೋಟ್ಯಾಂತರ ಜನ ರಾಜಸ್ಥಾನ ಗುಜರಾತಿಂದ ಎಲ್ಲ ಊರುಗಳಿಂದ ಬಂದು ವ್ಯಾಪಾರ ಮಾಡ್ತಿದ್ದಾರೆ ಯಾಕಯ್ಯ ಇಲ್ಲೇ ಕೂತಿದ್ದೀಯಾ ಕರೆಕ್ಟ್ ತಾನಮ್ಮ ಇನ್ಸ್ಟೆಡ್ ಆಫ್ ಕ್ರಿಬ್ಬಿಂಗ್ ಯು ಫೈಂಡ್ ವೇನು ಏನು ತಲೆ ಇದೇನು ಅನ್ಕೊಂಡಿದ್ದೀರಾ ಇದೇನು ತೆಂಗಿನಕಾಯಿ ಚಿಪ್ಪ ಇದು ಇಲ್ಲ ಗೂದು ಗುಂಬ್ಳುಕಾಯಿ ಇದು ದೇವ್ರ ಇರೋದು ತಲೆ ಒಳಗಡೆ ಈ ಮೈಂಡಲ್ಲಿ ಭಗವಂತ ಕಣಯ ಇರೋದು ಅಳ್ತಾನೇ ಇರ್ತೀಯಲ್ಲಪ್ಪ ಓದ್ರ ಹೋಗ್ಲಿ ಈ ಕೆಲಸನ ಇಷ್ಟಪಡು ಇಲ್ಲ ಉಗಿದು ಬಿಸಾಕ್ಬಿಟ್ಟು ಹೋಗ್ತಾ ಇರಬೇಕು ಫೈಂಡ್ ಅ ವೇನು ಯು ಮೇಕ್ ಯುವ ಮೈಂಡ್ ಬಿಲೀವ್ನು ಇದೇ ಅಲ್ವ ಮಾರ್ವಾಡಿ ಮಾಡೋದು ಅವನ ಹತ್ರ ಏನು ಇರೋಲ್ಲ ಬೊರಿಕಾಯಲ್ಲಿ ಬರ್ತಾನೆ ಬಟ್ ಬರೀ ಕೈಯಲ್ಲಿ ಬಂದಿರ್ತಾನೆ ಬರೀ ತಲೆಯಲ್ಲಿ ಬಂದಿರಲ್ಲ ಅವನು ಐ ಆಮ್ ರಿಚ್ ಅಂತಲೇ ಬರ್ತಾನೆ ಅವನು ನಿಮಗಿದು ಕಾಮನ್ ಎಕ್ಸಾಂಪಲ್ಸ್ ಹೇಳಿದ್ರೂ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ ನ್ಯೂಸ್ ಪೇಪರಲ್ಲಿ ಬರೋದೆಲ್ಲ ಸತ್ಯ ಅಂತ ನಂಬಿಸ್ಬಿಟ್ಟಿದ್ದಾರೆ ಅವರು ಏನೇ ಆಗಲಿ ನಾವು ಹೆಂಗೆ ನಂಬ್ತೀವಿ ನ್ಯೂಸ್ ಪೇಪರ್ ಬಂದರೆ ನಿಜ ನ್ಯೂಸಲ್ಲಿ ಬಂದುಬಿಟ್ರೆ ನಿಜ ಇನ್ನೊಂದು ನಮಗೆ ಮೈಂಡ್ಸೆಟ್ ರೆಡಿ ಆಗಿಬಿಟ್ಟಿದ್ದಾರೆ ವೀಕ್ಷಕರು ನಾನು ಹೇಳೋದೆಲ್ಲ ಸತ್ಯ ಅಂತ ಅವ್ರು ನಂಬಿದ್ದಾರೆ ನಾನು ಏನಾದರೂ ಹೇಳಿ ಅವರು ಸತ್ಯ ಅಂತ ನಂಬ್ತಿರ್ತಾರೆ ಈಗ ಪ್ರೋಗ್ರಾಮ್ ಆಗಿಬಿಟ್ಟಿದೆ ಮೈಂಡ್ ಎಲ್ಲವನ್ನೂ ನಂಬಾರ್ದು ಅಂತ ನಾನೇ ಹೇಳ್ತಿರ್ತೀನಿ ಪರೀಕ್ಷೆ ಮಾಡಿ ಹೇಳ್ತೀನಿ ಅವಲೋಕನ ಮಾಡಿ ಅಂತ ಹೇಳ್ತಿರ್ತಾನೆ ಥಿಂಕ್ನು ನೋಡಿ ಇನ್ನೊಂದು ನಿಮಗೆ ಗೊತ್ತಾಗ್ತಾ ಇರುತ್ತೆ ನಿಮ್ಗೆ ಪ್ರಾಕ್ಟಿಕಲಾಗಿ ಅರ್ಥ ಆಗಲಿ ಅಂತ ಹೇಳ್ತಿದ್ದೇನೆ ಎಲ್ಲೋ ಒಬ್ಬರು ದಾರಿಯಲ್ಲಿ ಹೋಗ್ತಿರ್ತೀರಾ ಒಂದು ಸಣ್ಣ ಹೋಟ್ಲಿರುತ್ತೆ ಏನೋ ಒಗ್ಗರಣೆ ಏನೋ ಆಗ್ತಿರ್ತಾರೆ ಗಮ್ಮಂತ ಸ್ಮೆಲ್ ಬರುತ್ತೆ ಬಂದಿದ್ದೆ ನಿಮ್ಮ ಮೈಂಡಲ್ಲಿ ಪ್ರೋಗ್ರಾಮ್ ಏನಾಗುತ್ತೆ ಆ ತಿನ್ಬೇಕಪ್ಪ ಅಶ್ವಾಗ್ತಾಯಿದೆ ಕರೆಕ್ಟಾ ಯಾರಿದೆಲ್ಲ ಪ್ರೋಗ್ರಾಮ್ ಮಾಡಿದ್ದು ಭಗವಂತ ಎಷ್ಟು ಚೆನ್ನಾಗಿ ಪ್ರೋಗ್ರಾಮ್ ಮಾಡಿದ್ದಾನೆ ನೋಡಿ ನಮ್ಮನ್ನು ಅಲ್ಲ ರಾತ್ರಿಯಲ್ಲಿ ಎಷ್ಟೋ ಜನ ವಾಶ್ರೂಮ್ಗೆ ಹೋಗ್ತವೆ ನಾನು ಹೋಗ್ತೇನಪ್ಪ ಆಗಾಗ ಸೊ ಒಂದಕ್ಕೂ ನಾರ್ಮಲಾಗಿ ಒಂದಕ್ಕೂ ಹೋಗ್ತಾರೆ ಕರೆಕ್ಟಾ ಅಲ್ಲ ಬೆಡ್ಡಲ್ಲೇ ಮಾಡ್ಕೋಬೋದಿತ್ತಲ್ಲ ನಿದ್ದೆಯಲ್ಲಿ ಯಾರು ನಿಮ್ಮನ್ನು ನಿದ್ದೆ ಇಳಿಸಿದ್ದು ಅಂಥ ಗಾಢವಾದ ನಿದ್ದೆಯಲ್ಲಿರ್ತೀವಿ ಯಾರೇ ಹೇಳಿದ್ ನಮ್ಮನ್ನು ಇದೆಲ್ಲ ಪ್ರೋಗ್ರಾಮ್ ಅಲ್ವಾ ಅಲ್ಲ ನೀವು ಏನು ಬೇಕೋ ತಿಂತೀರಾ ಏನು ಚೇಪೆ ಹಣ್ಣು ತಿಂತೀರೋ ಮಾವಿನ ಹಣ್ಣು ತಿಂತೀವೋ ಆ್ಯಪಲ್ ತಿಂತೀವೋ ಅಥವಾ ಅನ್ನ ತಿಂತೀವೋ ಮುದ್ದೆ ತಿಂತೀವೋ ರೊಟ್ಟಿ ತಿಂತೀವೋ ಚಪಾತಿ ತಿಂತೀವೋ ಎಲ್ಲ ತಿಂತೀವಲ್ವಾ ಇದರಲ್ಲಿ ಎಲ್ಲ ಇರೋ ವಿಟಮಿನ್ಸ್ನ ತೆಗೆದುಕೊಳ್ಳೋ ಪ್ರೋಗ್ರಾಮು ಭಗವಂತ ಮಾಡಿಟ್ಟಿದ್ದಾನೆ ನೋಡಿ ನಿಮ್ಮ ಮೈಂಡನ್ನು ನೀವು ರಿಚ್ ಅಂತ ಪ್ರೋಗ್ರಾಮ್ ಮಾಡಿಲ್ಲ ಅಂತಂದರೆ ಪೂವರ್ ಆಗೋದಂತೂ ಗ್ಯಾರಂಟಿ ಇನ್ನೂ ಗ್ಯಾರಂಟಿ ನಾವು ಪೂವರ್ ಗ್ಯಾರಂಟಿ ಸೊ ಹಾಗಾಗಿ ಪ್ರೋಗ್ರಾಮ್ ಮಾಡಿ ಎಷ್ಟೋ ಜನ ನಮ್ಮ ವರ್ಕ್ಶಾಪ್ ಬಂದಿರೋರು ನೂರು ಕೋಟಿ ವರ್ಕ್ಶಾಪ್ ಮಾಡಿರೋರು ನನ್ನ ಹತ್ರ ಪರ್ಸ್ನಲ್ಲಾಗಿ ಬಂದಾಗ ಸ್ವಾಮಿ ನನ್ನ ಸಾಲ ಎಲ್ಲ ತೀರೋಯ್ತು ಚೆನ್ನಾಗಿದ್ದೀನಿ ನಾನು ತುಂಬ ದುಡ್ಡು ಬರ್ತಿದೆ ಪ್ಯಾಸಿವ್ ಇನ್ಕಮು ಅಡಿಷ್ನಲ್ ಸೋರ್ಸಸ್ ಆಫ್ ಇನ್ಕಮ್ ಕ್ರಿಯೇಟ್ ಮಾಡ್ಕೊಳ್ತಿದ್ದೀನಿ ಎಲ್ಲಿ ನೋಡಿದರೂ ಬಿಸ್ನೆಸ್ಸೇ ಕಾಣ್ತಿದೆ ನನಗೆ ಅಂತೆಲ್ಲ ಹೇಳಿದಾಗ ನನಗೆ ಖುಷಿ ಆಗುತ್ತಮ್ಮ ಅವ್ರು ಇನ್ನೂ ಕೆಲವರು ಹೇಳಿದ್ದಾರೆ ಕುಡ್ದು ಎರಡು ವರ್ಷ ಆಯಿತು ನಾನು ಬಿಟ್ಬಿಟ್ಟೆ ಗುರುಗಳೇ ನಾನು ಹೆಂಡ್ತಿ ಮಕ್ಕಳ ಜೊತೆ ಚೆನ್ನಾಗಿದ್ದೀನಿ ಇನ್ನೊಬ್ರು ಹೇಳ್ತಾರೆ ನಾನು ಕುಡಿಯೋದಕ್ಕೆ ಐದತ್ತು ಸಾವಿರ ಆಗ್ತಿತ್ತು ಪ್ರತಿ ತಿಂಗಳು ಐದತ್ತು ಸಾವಿರ ಸೇವ್ ಮಾಡಿದೆ ಐದತ್ತು ಸಾವಿರ ಎಲ್ಲಾದರೂ ಹೋಗಲಿ ಹೆಲ್ತ್ ಸರಿ ಹೋಯಿತು ಆಮೇಲೆ ಯಾವಾಗ ನಾನು ಇದೆಲ್ಲ ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಈ ಫ್ರೆಂಡ್ಶಿಪ್ಸ್ ಎಲ್ಲ ಅನ್ವಾಂಟೆಡ್ ಫ್ರೆಂಡ್ಶಿಪ್ ಕಟ್ ಮಾಡಿದ್ನೋ ಹೆಚ್ಚು ಟೈಮ್ ಸಿಗ್ತಿದೆ ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅದರಲ್ಲೊಂದು ಹತ್ತು ಇಪ್ಪತ್ತು ಸಾವಿರ ವರ್ಕ್ ಅರ್ನ್ ಮಾಡ್ತಿದ್ದೀನಿ ತಿಂಗಳಿಗೆ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಇನ್ನೂ ಹೆಚ್ಚಾಯಿತು ನನ್ನ ಅರ್ನಿಂಗು ಅಂತ ಆ್ಯಂಡ್ ದ್ಯಾಟ್ ಈಸ್ ಅ ಮೈಂಡ್ಸೆಟ್ಟು ನಿನ್ನ ಮೈಯಲ್ಲೆಲ್ಲ ಅಚ್ಚೆ ಹೊಡೆದ್ರು ನಿನಗೆ ಫೀಲ್ ಆಗಿಲ್ಲ ಅಂದರೆ ಯಾಕಂದರೆ ಯೂನಿವರ್ಸ್ ಇರೋದು ಭಾವನೆಗಳಲ್ಲಿ ಈಗ ನನ್ನ ಮನೆ ಹತ್ರ ಒಂದು ನಾಯಿ ಇದೆಯಪ್ಪ ಆ ನಾಯಿ ಮೇಲೆ ಅಚ್ಚೆ ಹಾಕ್ಬಿಡ್ತೀನಿ ಐ ಎಮ್ ರಿಚ್ ಅಂತ ಅದು ರಿಚ್ ಆಗ್ಬಿಡುತ್ತಾ ನೀವೇ ಹೇಳಿ ಅದು ಬಿಸ್ನೆಸ್ ಮಾಡಿಬಿಡುತ್ತಾ ಅದು ನೂರು ಕೋಟಿ ವರ್ಕ್ಶಾಪ್ಗೂ ಕರ್ಕೊಂಬಂದುಬಿಡ್ತೀನಪ್ಪ ಅದಕ್ಕೂ ಮಾಲೆ ಹಾಕ್ಬಿಟ್ಟು ದುಡ್ಡಿನ ಮಾಲೆ ಹಾಕಿ ನನ್ನ ನನ್ನ ಪಕ್ಕದಲ್ಲೇ ಕೊಡಿಸ್ಕೊಳ್ತೀನಿ ನಾಯಿ ಕೊಟೆ ದೇಪತಿ ಅಮ್ಮನೇ ಅಮ್ಮನಿ ನಾಯಿ ರೇ ಎಲ್ರಿ ಇದ್ದೀರಾ ಎಲ್ಲಿದ್ದೀರಾ ಅದಕ್ಕೆ ಅಲ್ವ ಹೇಳೋದು ಸರ್ವಜ್ಞ ಆಗಲಿ ಬಸವಣ್ಣ ಆಗಲಿ ಹಿರಿದು ಕರ್ಮವ ಮಾಡಿ ಅರಿವ ನೀರುಳು ಮುಳುಗಿ ಕರಗುವುದೇ ಪಾಪ ನೀನು ನೆನ್ನೆ ಮಾಡಿದ್ದು ಎರ್ಯ ಕಲ್ಲೆಂಟೆಯೇ ಸರ್ವಜ್ಞ ಏನಕ್ಕೆ ನೀ ಏನು ಸುಖ ನೆಟ್ಟಿಗೆ ಫೀಲ್ ಮಾಡ್ಕೋ ರಿಚ್ ಮೈಂಡ್ ಸೆಟ್ ಮಾಡೋ ಕೇಳಿದೆಲ್ಲ ಬರುತ್ತೆ ನಿನಗೆ ನೀನು ಅನ್ಕೊಂಡಿದೆಲ್ಲ ಆಗುತ್ತೆ ಯಾಕಂದರೆ ಅನ್ಕೊಳ್ಳೋದ್ರಲ್ಲಿ ನೀನು ಅನ್ಕೊಳ್ಳುತ್ತಿದ್ದೀಯಾ ಅಂತ ನೀವು ಅಂದ್ಕೊಂಡಿದ್ದೀರಾ ಅನ್ಕೊಳ್ಳೋದು ಪರಮಾತ್ಮನೇ ನಿನ್ನಲ್ಲಿರೋದು ಆ ಅಂಶನೇ ಅದಕ್ಕೆ ಎಲ್ಲವೂ ಆಗುತ್ತೆ ರಿಚ್ ಇಸ್ ಅ ಬ್ಯೂಟಿಫುಲ್ ಮೈಂಡ್ಸೆಟ್ ಲಕ್ಷ್ಮಿ ನೀನು ಹೆಲ್ದಿ ಹೆಲ್ದಿ ಅಂತ ಹೇಳ್ತೀರೋ ಅದು ಯಾವ ಕಾಯಿಲೆನೇ ರೀ ಅದು ಯಾವುದೇ ಕಾಯಿಲೆ ಆಗ್ಬೋದಪ್ಪ ಅದು ಡಾಕ್ಟ್ರುಗಳಿಗೆ ಇಂಪಾಸಿಬಲ್ಲು ಈ ಹಾಸ್ಪಿಟ್ಲ್ಗಳಿಗೆ ಇಂಪಾಸಿಬಲ್ಲು ಒಳಗಡೆ ಇರೋ ದೇವ್ರಿಗಲ್ಲ ಆ ವಿಶ್ವಕ್ಕೆ ಎಲ್ಲವೂ ಪಾಸಿಬಲ್ಲೇ ನಂಬಿ ಯಾವ ಕರ್ಮಗಳ ಏನೋ ನಮಗೆ ಅನಾರೋಗ್ಯ ಇರ್ಬೋದು ಯಾವ ಕರ್ಮನ ಏನೋ ನಮ್ಮ ಏನೋ ಹಠಾತಾಗಿ ಯಾರೋ ಒಬ್ಬರು ಸತ್ತೋಗಿರ್ಬೋದು ಮನೆಯಲ್ಲಿ ಯಾವ ಕರ್ಮನೋ ಏನೋ ಸಾಲಕ್ಕೆ ಹೋಗಿರೋ ಅಂಥದ್ದು ನಾವು ತಿದ್ದ್ಕೊಳ್ಳೋಣ ಬಿಡಿ ಟೆಲ್ ಯುವರ್ ಸೆಲ್ಫಲ್ಲ ಪ್ರೋಗ್ರಾಮ್ ಯುವರ್ ಸೆಲ್ಫ್ ಯು ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ ಅಲ್ವಲ್ಲ ಈಗ ನನಗೂ ಸಾಲ ಇದ್ದಾಗ ನನಗೂ ಕಷ್ಟ ಇದ್ದಾಗ ದೇ ವಾಸ್ ನೋ ಆಪ್ಷನ್ ನಾನೇನು ಅಂದ್ಕೊಳ್ಳೆ ಬೀಯಿಂಗ್ ಸ್ಟ್ರಾಂಗ್ ವಾಸ್ ದಿ ಓನ್ಲಿ ಆಪ್ಷನ್ ವೆನ್ ಓನ್ಲಿ ದಟ್ ಆಪ್ಷನ್ ಇಸ್ ದೇರ್ ಯು ಅಲ್ವಾ ಇದು ಇದನ್ಕೊಳ್ಳ್ದು ಏನೇನು ಅನ್ಕೊಳಕಾಗುತ್ತೆ ಶ್ರೀಮಂತರಾಗ್ರಪ್ಪ ಅಂದ್ಕೊಳ್ರಪ್ಪ ದಯವಿಟ್ಟು ದಯವಿಟ್ಟು ಅಚ್ಚೆಗಳ್ ಹಾಕ್ಸ್ಕೊಂಡು ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡಿ ಫೀಲ್ ಮಾಡ್ಕೊಳ್ಳಂಗಿದ್ರೆ ಮಾತ್ರ ಹಾಕ್ಸ್ಕೊಳ್ಳಿ ಸೊ ಇವಾಗ ಯಾರ್ಯಾರು ಮನಸ್ಥಿತಿ ಹಂಗಿರುತ್ತೆ ಬಹುಶಃ ಚೇಂಜ್ ಆಗೋಗಿರುತ್ತೆ ಅಂಡ್ ದಟ್ ಎಕ್ಸ್ಪೆರಿಮೆಂಟ್ ವಾಸ್ ಗ್ರೇಟ್ ಗುರುಗಳು ಅಂದ್ರೆ ನಾನು ಎಲ್ಲೋ ಕೇಳಿದ್ದೆ ಹಾಫ್ ಆಫ್ ಇಟ್ ಕೇಳಿದ್ದೆ ಬಟ್ ಅದು ಜೈಲಲ್ಲಿ ಎಕ್ಸ್ಪೆರಿಮೆಂಟ್ ದಟ್ ವಾಸ್ ಗ್ರೇಟ್ ಇನ್ನು ಇದಕ್ಕಿಂತ ದೊಡ್ಡ ಪ್ರೂವ್ ಆಗಿರುವಂತಹ ಎಕ್ಸ್ಪೆರಿಮೆಂಟ್ ಇನ್ನೇನು ಹೇಳೋದಕ್ಕೆ ಸಾಧ್ಯ ವೆನ್ ಯು ಮೇಕ್ ಯುವರ್ ಮೈಂಡ್ ಅಲ್ಲ ಎವ್ರಿಥಿಂಗ್ ಇಸ್ ಪಾಸಿಬಲ್ ಜಸ್ಟ್ ಮೇಕ್ ಶೋರ್ ಯು ಆರ್ ಇನ್ ದ ರೈಟ್ ಮೈಂಡ್ ಸೆಟ್ ಅಂತ ವೆರಿ ನೈಸ್ ಸೊ ಟೆಕ್ನಿಕ್ ಗುರುಗಳೇ ಇವತ್ತು ಟೆಕ್ನಿಕ್ ಇಷ್ಟ ಲಕ್ಷ್ಮಿ ಐ ಎಮ್ ರಿಚ್ ಅಂತ ನೀವು ಕೇಳಿದ್ದಕ್ಕೆ ಎವ್ರಿ ಟೈಮ್ ವೆನ್ ಎವರ್ ಯುವರ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಯು ಕೀಪ್ ಟೆಲಿಂಗ್ ಯುವರ್ ಸೆಲ್ಫ್ ಐ ಆಮ್ ರಿಚ್ ನನ್ನ ದೊಡ್ಡ ಶ್ರೀಮಂತ ಈ ಮನಿ ಅಫರ್ಮೇಶನ್ ಮಿರರ್ ಅಫರ್ಮೇಷನ್ನು ನಿಮ್ಮ ಮೈಂಡಲ್ಲಿ ಓಡ್ತಿರಲಿ ಎಲ್ಲೇ ಇರಲಿ ಎಲ್ಲೇ ಕೂತ್ಕೊಳ್ಳಿ ವಾಶ್ರೂಮಲ್ಲಿರಿ ಸ್ನಾನ ಮಾಡ್ತೀರಿ ಜರ್ನಿ ಮಾಡ್ತೀರಿ ಮಲ್ಕೊಳ್ಬೇಕಂತಂದರೆ ಎದ್ದೇಳ್ತಾ ಇರಬೇಕಂದ್ರೆ ಯು ಕೀಪ್ ಟೆಲಿಂಗ್ ಯುವರ್ ಸೆಲ್ಫ್ ಯು ಕೀಪ್ ಅಫಾರ್ಮಿಂಗ್ ಯುವರ್ ಸೆಲ್ಫ್ ಐ ಆಮ್ ರಿಚ್ ನಾನು ಶ್ರೀಮಂತ ನಾನು ಶ್ರೀಮಂತೆ ನಾನು ಚೆನ್ನಾಗಿದ್ದೇನೆ ನಾನು ಆರೋಗ್ಯವಾಗಿದ್ದೇನೆ ತುಂಬ ಸುಂದರವಾಗಿದ್ದೇನೆ ಯು ಕೀಪ್ ಟೆಲಿಂಗ್ ಯುವರ್ ಸೆಲ್ಫ್ ಯು ಮೇಕ್ ಯುವರ್ ಮೈಂಡ್ ಬಿಲೀವ್ ಯು ವಿಲ್ ಇವೆನ್ಚುಲಿ ಬಿಕಮ್ ಒನ್ ಟುಮಾರೋ ವೆರಿ ನೈಸ್ ಗುರುಗಳೇ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಟ್ರಾನ್ಸ್ಫರ್ಮೇಶನ್ ಅನ್ನೋದು ಇಟ್ಸ್ ನಾಟ್ ಜಸ್ಟ್ ಅ ಒನ್ ಆರ್ ಟೂ ಡೇ ಪ್ರೋಸೆಸ್ ಇಟ್ಸ್ ಅ ಜರ್ನಿ ಈ ಜರ್ನಿನಲ್ಲಿ ಈ ತರ ಮಾತುಗಳ ಮೂಲಕ ಎಪಿಸೋಡ್ಸ್ ವಿಡಿಯೋಸ್ ಮೂಲಕ ಆಗಿರ್ಬೋದು ಕ್ಲಾಸಸ್ ಮೂಲಕ ಯೋರ್ ಆಲ್ವೇಸ್ ಬಿತ್ ಅಸ್ ಸೊ ಕೀಪ್ ಎಂಕರೇಜಿಂಗ್ ಅಸ್ ಕೀಪ್ ಫೀಲಿಂಗ್ ವಿತ್ ಮೋರ್ ಎಂಥೂಸಿಯಂ ಮೋರ್ ಆಟಿಟ್ಯೂಡ್ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ವೀಕ್ಷಕರೇ ನಾನು ಹೇಳಿದಾಗೆ ಈ ಟ್ರಾನ್ಸ್ಫಾರ್ಮೇಶನ್ ಐ ಆಮ್ ರಿಚ್ ಅನ್ನೋದು ಮನಸ್ಸಿನಲ್ಲಿ ನಿಮ್ಮ ಮನಸ್ಸಿನ ಆಳದಲ್ಲಿ ಮೂಡುವಂಥದ್ದು ಆಟಿಟ್ಯೂಡ್ ಬರುವಂಥದ್ದು ಇಟ್ ಇಸ್ ನಾಟ್ ಜಸ್ಟ್ ಒನ್ ಆರ್ ಟೂ ಡೇ ಪ್ರೋಸೆಸ್ ಇದು ಒಂದು ಜರ್ನಿ ನಮಗೆ ನಮ್ಮನ್ನ ವಿಶ್ವಕ್ಕೆ ಕನೆಕ್ಟ್ ಮಾಡುವಂಥ ಜರ್ನಿ ಈ ಕನೆಕ್ಷನ್ ನಲ್ಲಿ ಬ್ರಿಡ್ಜ್ ಆಗಿ ನಿಂತಿರುವಂಥವರು ನಮ್ಮ ಅನಂತ ವಿಶ್ವ ಆಚಾರ್ಯ ಗುರುಗಳು ವಿಡಿಯೋಸ್ ಮೂಲಕ ಆಗಿರ್ಬೋದು ಕ್ಲಾಸಸ್ ಮೂಲಕ ಸಾಕಷ್ಟು ವಿಚಾರಗಳನ್ನ ಹೇಳೋ ಪ್ರಯತ್ನ ನಿಮ್ಮ ಮನಸ್ಸಿನಲ್ಲಿ ಆಮ್ ರಿಚ್ ಅನ್ನೋ ಭಾವನೆ ಆಳವಾಗಿ ಕೂರಬೇಕು ಅನ್ನೋದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ ಮೂಲಕ ಎಕ್ಸ್ಪೆರಿಮೆಂಟ್ಸ್ ಮೂಲಕ ಕ್ಲಾಸಸ್ ಮೂಲಕ ನಿದರ್ಶನಗಳ ಮೂಲಕ ಹೇಳ್ಕೊಡ್ತಾನೆ ಇರ್ತೀವಿ ಸೊ ಪ್ರತಿಯೊಂದನ್ನು ಕುಲಂಕುಷವಾಗಿ ಅವಲೋಕನೆ ಮಾಡಿ ಟೆಸ್ಟ್ ಮಾಡಿ ನಿಮ್ಮಲ್ಲಿ ಅದನ್ನು ಅಳವಡಿಸ್ಕೊಂಡು ಆದಷ್ಟು ಬೇಗ ರಿಚ್ನೆಸ್ಸನ್ನು ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲರೂ ಅತಿ ಬೇಗ ಶ್ರೀಮಂತರಾಗಬೇಕು ಶ್ರೀಮಂತರಾಗಬೇಕು ಆ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯ ನಮ್ಮ ದೇಶ ಎಲ್ಲವೂ ಕೂಡ ಶ್ರೀಮಂತವಾಗಬೇಕು ಎಲ್ಲವೂ ಸಮೃದ್ಧಿಯಾಗಿ ಕಾಣಬೇಕು ಅನ್ನೋದೇ ನಮ್ಮ ಈ ವಿಡಿಯೋಸ್ನ ಒಟ್ಟಾರೆ ಒಂದು ಹಾರೈಕೆ ಅಂತಲೇ ಹೇಳ್ಬೋದು ನನ್ನ ಕ್ಲಾಸಸ್ ಹತ್ತಿರ ಇದೆ ಫೆಬ್ರವರಿ ಇಪ್ಪತ್ತೈದು ಕಡೆಯ ಭಾನುವಾರ ಕೆಲವೇ ದಿನಗಳಷ್ಟೇ ಬಾಕಿ ಇದೆ ಕೆಲವೇ ಸೀಟ್ಸ್ ಅಷ್ಟೇ ಬಾಕಿ ಇರೋದು ಸೊ ರಿಜಿಸ್ಟರ್ ಮಾಡ್ಕೊಳ್ಳಿ ಸಿಗೋಣ ಅಂತ ಹೇಳ್ತಾ ನಾವು ಹೋಗಿ ಬರ್ತೀವಿ ನಮಸ್ಕಾರ